ವಿಜಯಪುರದಲ್ಲೂ ಪಡಿತರ ಗ್ರಾಹಕರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. 4,000ಕ್ಕೂ ಅಧಿಕ ಗ್ರಾಹಕರ ಬಿಪಿಎಲ್ ಪಡಿತರ ಚೀಟಿ ರದ್ದಾಗಿದೆ. ಬಿಪಿಎಲ್ ಕಾರ್ಡ್ ರದ್ದಿನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾವೆ ಬಡ ಕುಟುಂಬಗಳು. ಪಾನ್ ಕಾರ್ಡ್ ಇದೆ ಅನ್ನೋ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ, ರೇಷನ್ಗೆ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ವೃದ್ಧೆಯೊಬ್ರು ತಮ್ಮ ಗೋಳನ್ನ ಹೇಳ್ಕೊಂಡಿದ್ದಾರೆ. ಕುಟುಂಬಕ್ಕೆ 15 ಕೆಜಿ ಅಕ್ಕಿ ಹಾಗೂ 10 ಕೆಜಿ ಜೋಳ ಸಿಗ್ತಾ ಇತ್ತು. ಈ ತಿಂಗಳಿಂದ ರೇಷನ್ಗೆ ಬರಬೇಡಿ ಅಂತ ಹೇಳಿದ್ದಾರೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿರುದ್ಧ ಈ ರೀತಿಯಾಗಿ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ವಿಜಯಪುರದಲ್ಲೂ ಸರ್ಕಾರ ಪಡಿತರ ಗ್ರಾಹಕರಿಗೆ ಒಂದು ಶಾಕ್ ಅನ್ನು ಕೊಟ್ಟಿದೆ. ಈ ಶಾಕ್ ಏನಂತ ಹೇಳಿದ್ರೆ, ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ, ಅವು ಎ ಪಿ ಎಲ್ ಆಗಿದ್ದಾವೆ, ಅದರಲ್ಲೂ ಸಹ 4,000ಕ್ಕೂ ಅಧಿಕ ಗ್ರಾಹಕರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರುವಂಥದ್ದು. ಈಗ ಅವರಿಗೆ ಬರ್ತಕ್ಕಂಥ ಕಾಳೆ ಏನು ಈ ಪಡಿತರ ಇದೆ ಸಂಪೂರ್ಣ ಬಂದ್ ಆಗಿದೆ. ಈಗ ಅನ್ವರ್ ಅಬಿ ಅಂತ ನನ್ನ ಜೊತೆಗೆ ಅವರು ಬಾಬಿ ಇದ್ದಾರೆ, ಅವ್ರದ್ದು ಸಂಕಷ್ಟ ಏನಂತ ಹೇಳಿದ್ರೆ, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಮತ್ತೊಂದು ಕಡೆಗೆ ಸೊಸೆ ಇದ್ದಾರೆ, ಮಕ್ಕಳಿದ್ದಾರೆ, ಅವರದು ಈಗ ಏಕಾಏಕಿ ನಿಮ್ಮ ಮುಂದಿನ ತಿಂಗಳಿಂದ ರೇಷನ್ ತರಲಿಕ್ಕೆ ಬರಬೇಡಿನೆ ಅಂತ ಹೇಳಿದ್ದಾರೆ. ಅವ್ರದ್ದು ಬಿಪಿಎಲ್ ಕಾರ್ಡ್ ನನ್ನ ಹತ್ರ ಇದೆ ನೋಡಿ, ಇಲ್ಲಿ ಈ ಕಾರ್ಡಲ್ಲಿ 5 ಜನ ಮೆಂಬರ್ ಇದ್ದಾರೆ, 5 ಜನ ಮೆಂಬರ್ ಇದ್ದಾರೆ ಇಲ್ಲಿ ಇರುತ್ತೆ, ಅದರಲ್ಲಿ ಸಹ ಚಿಕ್ಕ ಮಕ್ಕಳು ಸಹ ಇರುವಂಥದ್ದು. ಮತ್ತೊಂದು ಕಡೆಗೆ ಅವರು ಹೋದ ಸಾರಿ ರೇಷನ್ ತಂದಿದ್ದಾರೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ವಿಜಯಪುರ ಭಾಗದಲ್ಲಿ 15 ಕೆಜಿ ಅಕ್ಕಿ ಕೊಟ್ಟರೆ 10 ಕೆಜಿ ಜೋಳ ಕೊಡ್ತಾರೆ, ಬರೀ 2000 ಸೆಪ್ಟೆಂಬರು ಅಕ್ಟೋಬರ್ ತಂದಿದ್ದಾರೆ, ಈಗ ನವೆಂಬರ್ನಿಗೆ ಬರಲೇ ಬಿಡಿ ಅಂತೇಳಿ ಅವ್ರಿಗೆ ಹೇಳಿದ್ದಾರೆ. ಈಗ ಅವ್ರಿಗೆ ಏನಂತಂದರೆ, ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ ಇದು, ಅಂದರೆ ಏಕಾಏಕಿ ಇಷ್ಟೊಂದು ಕಾಳು ಬರ್ತಿರುತ್ತೆ ಮನೆಗೆ, ಒಂದೇನೋ ಮ್ಯಾನೇಜ್ ಆಗ್ತಾ ಇರುತ್ತೆ, ಈಗ ಏಕಾಏಕಿ ಬರಬೇಡಿ ಅಂದ ತಕ್ಷಣ ಅವ್ರಿಗೆ ಶಾಕ್ ಆಗಿದೆ, ನಾವೇನಂತ ದೊಡ್ಡ ಗಣಂದಾರಿ ತಪ್ಪು ಮಾಡಿದ್ದೀವಿ ಅಂತೇಳಿ ಅವ್ರು ಪ್ರಶ್ನೆಯನ್ನು ಮಾಡ್ತಾಯಿದ್ರೆ, ಸೀದಾ ಅವ್ರನ್ನೇ ಮಾತನಾಡಿಸ್ತೀನಿ. ಮತ್ತು ಇವ್ರ ಬಳಿ ಹೋದಾಗ ಏನೆಲ್ಲ ಹೇಳಿದರು, ರೇಷನ್ ಅಂಗಡಿ ಹೋದಾಗ ಏನು ಹೇಳಿದರು ಅವ್ರನ್ನ ಕೇಳ್ತೀನಿ. ಈ ರೇಷನ್ ಅಂಗಡಿ ಹೋದಾಗ ಏನು ಹೇಳಿದರು ಅಂದ್ರೆ, ಇದು ನಿಮ್ದು ರದ್ದಾಗ್ಯದ್ರಿ, ಬರಬೇಡ್ರಿ, ನಿಮ್ಗೆ ಸಿಗಂಗಿಲ್ಲ ಕಾಳು ಅಂತ ಹೇಳಿದ್ರಿ. ಮತ್ತು ಹೆಂಗೆ ರೀ, ಹೋದ ಸಲನೇ ಒಯ್ದೇವು ಅಂತ ನಾ ಅಂದೆ ರೀ. ಹೋದ ಸಲ ಒಯ್ದಿರಿ, ಇದು ಮ್ಯಾಗಿಂದ 27ಕ್ಕೆ ಬಂದ ಮ್ಯಾಗಿಂದ ರದ್ದಾಗ್ಯದ್ರಿ, ಬರೇ ಬೇಡ್ರಿ ನೀವು, ನಿಮ್ಗೆ ಸಿಗಂಗಿಲ್ಲ, ಅನಾಜ್ ಸಿಗಂಗಿಲ್ಲ, ಎದಕ್ಕರೆ ಬರ್ತದೆ ಮನ್ಯಾಗ ಇಟ್ಬಿಡ್ರಿ ಅಂತಾರೆ. ನಿಮ್ಗೆ ಈ ಎಷ್ಟೆಷ್ಟು ಬರ್ತೈತ್ರಿ ಕಾಳು? ಮೊದಲು 25 ಕಿಲೋ ಅಕ್ಕಿ ಬರ್ತಿದ್ರಿ, ಜೋಳ ಏನು ಕೊಡ್ತಿದ್ದಿಲ್ಲರಿ. ಇದೇ 2 ತಿಂಗಳಾಯಿತು, 10 ಕಿಲೋ ಜೋಳ ಕೊಟ್ಟಾರ್ರಿ, 15 ಕಿಲೋ ಅಕ್ಕಿ ಕೊಟ್ಟಾರ. ಜೋಳದ ಕೊಟ್ಟ ಸಹಜ ನಿಮ್ಗೆ ಸಂತೋಷ ಆಗಿರ್ಬೇಕು. ಹ್ಞೂ ರೀ, ಮತ್ತು ಅದೇ ಅನುಕೂಲ ಆಯ್ತು ರೀ ನಮ್ಗೆ. ಎಷ್ಟು ಈಗ ಅಕ್ಕಿನೇ ಬಂದ್ ಮಾಡಿದೊಳಗೆ 80 ರೂಪಾಯಿ ಕಿಲೋ ಅದಾವೆ ರೀ ಬಜಾರ್ದಾಗ, ನಾವು ತಂದು ತಿನ್ನೂನೇನು ರೀ. ಅಂದರೆ ಎಲ್ಲ ಅರ್ಬಿ ಅಂಗಡಿ ಈಗ ವ್ಯಾಪಾರ ಮಾಡಂಗಿಲ್ಲ, ಖರೆ ದುಡಿಲಾಕ್ ಹೋಗ್ತಾರೆ ನಮ್ಮ ಹುಡುಗ. ಹೆಂಗೆ ಶಾಕ್ ಆಗಿದ್ರಿ ಈಗ ಏಕಾಕಿ ನೀವು ರೇಷನ್ ಅಂಗಡಿ, ನಿಮ್ಗೆ ರೇಷನ್ ಇಲ್ಲ, ಮುಂದಿನ ತಿಂಗಳು ಬರಬೇಡಿ ಅಂತ ಹೆಂಗೆ? ಅಕ್ಕಿದ ಶಾಕ್ ಆಗ್ಯದ ನೋಡ್ರಿ, ಬದೇ ಅಕ್ಕಿದ ಇದು ಐತ್ರಿ ನಮ್ಗೆ. ಅದೇ ಉಪ್ಪು ಹಾಕಿ ಅದೇ ಕುದಿಸ್ಕೊಂಡಾರೆ ತಿಂತಿದ್ದೇವೆ ರೀ, ಮತ್ತು ಅದು ಪೂರಾ ಬಂದೇ ಮಾಡಿದ್ರೆ ಈಗ 80 ರೂಪಾಯಿ ಕಿಲೋ ತರೋದಾಗತ್ತೆ ರೀ ನಮಗೆ. 80 ರೂಪಾಯಿ ಕಿಲೋ ಅದಾವ ರೀ ಬಜಾರ್ ಅಕ್ಕಿ. ಈಗ ಗೌರ್ಮೆಂಟ್ ನೌಕರಿ ಇದಾರೆ? ಯಾರು ಇಲ್ರಿ, ಎದುರು ನಮ್ಮ ಖಾನ್ದಾನ ಒಳಗೆ ಇಲ್ಲ ನೌಕರಿಗಳು. ಯಾರು ದೊಡ್ಡ ಬಿಸ್ನೆಸ್ ಅದು ಮಾಡ್ತಾರೆ? ದೊಡ್ಡ ಏನೂ ಇಲ್ರಿ. ಇಲ್ರಿ ಇಲ್ರಿ. ಬಂದು ಯಾಕೆ ಮಾಡಿದ್ರಂತ್ರಿ, ಏನು ಹೇಳ್ತಾರೆ? ಪ್ಯಾನ್ ಕಾರ್ಡ ನಂದು ಇದು ಆಗಿತ್ತು ರೀ, ಬಂದಿದ್ದಿಲ್ಲ, ಒರಿಜಿನಲ್ ಬರ್ತದೆ ಅಂತೇಳಿ ಹೊಳಿ ನಮ್ಮ ಹುಡುಗ ಏನದ ನಂದು ಅರ್ಜಿ ಹಾಕಲಾಕ ಹೋಗಿದ್ದೆ ರೀ. ಅದ್ರೊಳಗೆ ಏನು ಬರ್ಸನವ ಏನು ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ರೀ. ವಿಜಯಪುರ ಜಿಲ್ಲಾದಾಗ 4,000 ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಎ ಪಿ ಎಲ್ ಮಾಡಿದಾರೆ ರೀ, ಇದ್ರ ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳಿದ್ರಿ, ಸರ್ಕಾರದವರು ತಿಳ್ಕೊಬೇಕಲ್ರಿ, ತಿಳ್ಕೊಬೇಕ್ರಿ. ಈಗ ಎ ಪಿ ಎಲ್ ಕಾರ್ಡ್ ಇದ್ದರೂ ಅದಕ್ಕೇನು ಕೊಡೋದೇ ಇಲ್ಲರಿ. ನಮ್ಮಂಥ ಬಡ ಕುಟುಂಬಗಳಿಗೆ ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಮಾಡಿದ್ರೆ ಪರಿಸ್ಥಿತಿ ಭಾಳ ನಮ್ದು ಗಂಭೀರ ಆಗತ್ತೆ ರೀ. ಅವರು ಕಣ್ ತೆಗೆದು ನೋಡ್ಬೇಕಲ್ರಿ, ಎಲ್ಲ ಯಾರು ಹೆಂಗೆ ಮನೆ ಮನೆ ಸರ್ವೆ ಮಾಡ್ಕೇರಿ, ಬಂದ್ ಮಾಡ್ಬೇಕ್ರಿ, ಬಂದ್ ಮಾಡ್ಬೇಕ್ರಿ. ಏಕಾಏಕಿ ಬಂದ್ ಮಾಡಿದ್ರೆ ಪರಿಸ್ಥಿತಿ ಭಾಳ ಇದು ಆಗತ್ತೆ ರೀ. ಗ್ರಾಹಕರು ಹೇಳ್ತಾ ಇದ್ದಾರೆ ಬರಬೇಕು ಮನೆಯವರೆಗೆ ಬಂದು ಸರ್ವೆ ಮಾಡ್ಕೊಂಡು ಹೋದರೆ ನಮಗೂ ಕೂಡ ಅರ್ಥ ಆಗಿದೆ, ನಮ್ಮ ಸಂಕಷ್ಟ ಹೇಳಿದ್ರೆ ಅವ್ರು ಹೇಳ್ತೀವಿ ಈ ರೀತಿ ಆಗಿದೆ ಅಂಥೇಳಿ. ಏಕಾಏಕಿ ಬಂದ್ ಮಾಡಿಬಿಟ್ರೆ ನಮಗೆ ಸಂಕಷ್ಟ ಎದುರಾಗಿದೆ, ಇದನ್ನು ಸರಿಪಡಿಸಿಕೊಡ್ಬೇಕು ಅಂತೇಳಿ ಒಂದು ಆಗ್ರಹ ಸಹಿತ ಈಗ ಮುಂದಿಡ್ತಾ ಇದ್ದಾರೆ. ವಿಜಯಪುರ ಕೇರಣಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.